ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಂ ಹರಿಯಲಾರದ ಗೋರಸನ್ ದೇಹದೊದೆಯ ಮುಳುಗಿದೇನ ಹರಿಯಲಾರದ ಗೋರತನ್ ದೇಹದೊದೆಯ ಮುಳುಗಿದೇನ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿತಿನ್ ಭಾಸ್ಕರ ಹರಿಯಲಾರದ ಗೋರಸನ್ ದೇಹದೊದೆಯ ಮುಳುಗಿದೇನ ಬಂದು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಯೇ ನಿಂದು ತಾಪದೆ ಬಂದು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಯೇ ನಿಂದು ತಾಪ ನೀಗೆ ಸೋದನೆಯ ಗೈಯಲೆ ನೀಗೆ ಸೋದನೆಯ ಗೈಯಲೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಗೋರತನ್ ದೇಹದೊದೆಯ ಮುಳುಗಿದೇನ ಅರಿಯಲಾರದ ಗೋರ ಸಂದೇಹ ಭಾಸ್ಕರ ಭಾಸ್ಕರ ಕರ್ಣ ಕಂದ ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿರು ನೀನು ಯಾರು ತಾಯಿ ಕುಮಾರ ನೀನು ಪೂಜಿಸುತ್ತಿರು ಸೂರ್ಯ ದೇವನ ಜ್ವಲಂತ ಪ್ರಮೇಯನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯು ನಾನು ಈ ನಿರ್ಭಾಗ್ಯಳನ್ನು ಈ ನಿರ್ಭಾಗ್ಯನು ಕುಂತಿ ಎನ್ನುವ ಮಗನೇ ಕುಂತಿ ನನ್ನ ಎತ್ತ ತಾಯಿ ಅರ್ಜುನ ತಾಯಿ ಅಮ್ಮ ನಮಸ್ಕರಿಸುತ್ತಿರುವನು ಕುಮಾರ ಬಹುದಿನದ ಬಯಕೆ ಫಲಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಅಮ್ಮ ಕರುಣಯ ತೋರಿದೆ ಕುವರನ ಕೋರಿದೆ ಅಮ್ಮ ಕರುಣಯ ತೋರಿದೆ ಕುವರನ ಕೋರೆದೆ ಎಂದಿಗೆ ಹೀರುಣವ ತೀರಿಸಲೇನ ಎಂದಿಗೆ ಹೀರುಣವ ತೀರಿಸಲೇನ
ಜನಿಸಿದ ಮರುಕ್ಷಣವೇ ತಲಕದ ಅಂತೆ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ತಲಕದ ಅಂತೆ ಮಗುವಮ್ಮ ನಾನಾಗ ಏನದು ನೋಡರೆಗೆ ಮಗುವಮ್ಮ ನಾನಾಗ ಏನದು ನೋಡರೆಗೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಅಪರಾಧ ಏನದು ತಾಯೇ ನಾ ಮಾಡಿದ ಅಪರಾಧ ಏನದು ತಾಯೇ ಅಕ್ಷಮ್ಯವೇನಿತೆ ಜೀವನ ಕೊರೆದೆ ಅಕ್ಷಮ್ಯವೇನಿತೆ ಜೀವನ ಬರೆದೆ ಜನಿಸಿದ ಮರುಕ್ಷಣವೇ ಜಲಕೆದ ಅಂತೆ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣ ಜನಿಸಿದ ಮರುಕ್ಷಣವೇ ಜಲಕೆದ ಅಂತೆ ಮಗುವಮ್ಮನಾನಾಗ ಏನದು ನೋಡರೆಗೆ ಮಗುವಮ್ಮನಾನಾಗ ಏನದು ನೋಡರೆಗೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ನನ್ನನ್ನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟವಲ್ಲ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಮಮತೆಯಿಂದ ಸಾಕಿಸಲು ಹೀಗಿರುವಾಗ ನನ್ನನ್ನು ಸೂತ ನೀಚ ಹೀನ ಕೊಲ್ಲದವನೆಂದು ಎಲ್ಲಾರು ಹೀಯಾಳಿಸಿ ಬಿಟ್ಟಿದ್ದವರಲ್ಲವ ನಿನ್ನಿಂದೆಲ್ಲ ಒಂದು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾದಾಗಿಂದ ನೀಕಮ್ಮ ಸುಮ್ಮನಾದೆ ಹೋಗಲಿ ಬಿಡು ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೋಷಿಸಿದರೆ ನಾನು ಪರಮಾಪಾಪಿಯಾಗಿರು ಎಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂತಲ್ಲ ಕರುಣೆ ತೋರಿದೆಯಲ್ಲ ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲಿ ಅಮ್ಮ Yeah.
ಪಡೆದೆನು ನಿನ್ನ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವೂ ಅಲ್ಲ, ನಾನು ಹತಭಾಗ್ಯನೂ ಅಲ್ಲ. ನನ್ನ ಕರ್ಮಕ್ಕೆ ನೀನೇನು ತಾನೆ ಮಾಡಿರುವೆ? ಈ ಪಾಪಿಯಾದ ನನಗೆ ಇಂತಹ ಭಾಗ್ಯವು ಎಲ್ಲಿರಬೇಕು ತಾಯಿ? ಕುಮಾರ, ಹಾಗಿದ್ದು ಆಗಿ ಹೋಯ್ತು. ಹೀಗಲಾದೊಡನೆ ಸಹೋದರನೇ ಸೇರು, ಕೌರವರೊಡನೆ ಮಾತ್ರ ಸೇರಬೇಡ ಕಂದ, ಮಾತ್ರ ಸೇರಬೇಡ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು. ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ, ಹಾಗಲ್ಲ ಕಂದ, ನಾನು ನಿನ್ನ ಹೆತ್ತ ತಾಯಿ ಕಂದ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವನ್ನು ಕಳೆ. ಇದು ಸೌಭಾತ್ರ ದಾನ ಮಾಡು ಕಂದ, ಸೌಭಾತ್ರ ದಾನ ಮಾಡು. ಅಮ್ಮ, ನೀನು ವೀರ ಮಾತೆ, ನೀನು ಹೇಳು. ಪರದ ಆತನನ್ನು ತೊರೆಯುವುದು, ಆತನು ನನ್ನನ್ನೇ ನಂಬಿ ಯುದ್ಧ ಓಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂಥ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ನಾನು ಕೊಲೆ ಪಾತಕಿಗಿಂತಲೂ ಕಡೆ ಆಗುವುದಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಂತ ನೀಶ್ಚನೂ ಅಲ್ಲ. ಶಪಿಸಿದರೆ ಇಂಥ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನು ಈತ ಬೋಧನೆಯನ್ನು ಮಾಡುತ್ತಾಯಿ, ಈತ ಬೋಧನೆಯನ್ನು ಮಾಡುತ್ತಾಯಿ. ನಿಜ ಕಂದ, ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ ಕಂದ? ನೀವು ಆರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ ಕಂದ, ಸಂತೋಷ ಪಡಬೇಡವೇ. ಅಮ್ಮ,
ಇದುವರೆವರೆಗೂ ಆ ಸಹೋದರನೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸಿರುವಲ್ಲಿ ಒಣಗಿ ಹೋಗುವುದು, ಪುನಃ ಚಿಗುರುವುದು. ಮಮ ಪ್ರಣಾಯಿ ಎಂದು ಪಾಂಡವಮೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು? ಬಿಡು ನಿನ್ನ ವ್ಯಥೆಯನ್ನು. ಕುಮಾರ, ಲೋಕೈಕ ವೀರನಾದ ನೀನು ಹಾಗೂ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನೇ ಸಾಧಿಸುತ್ತಿರುವ ಹೆತ್ತ ತಾಯಿಯನ್ನು ಚಿಂತಿಸಿದೆ ಹೇಗಿರಲಿ ಕಂದ, ಹೇಗಿರಲಿ? ಹೋಗಲಿ ಕಂದ, ನಾಳಿನ ಯುದ್ಧದಲ್ಲಾದರೂ ಪರಾಣ್ಮುಖನಾಗು ಮಗನೇ. ಅಮ್ಮ, ಈ ಕರ್ಣನು ಅಂತ ನಿಶ್ಚನೂ ಅಲ್ಲ. ಪೌರುಷ ಇರುವ ತನಕ ಹೋರಾಡಿ ಹಾ ನನ್ನ ಸ್ವಾಮಿಗಾಗಿಯೇ ಮಡಿಯುವಿನು. ಆತನಿಗೆ ನನ್ನಲ್ಲಿರೋ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚದಲ್ಲಿ ಪ್ರಪಂಚವೇ ನನ್ನ ಎಲ್ಲವನ್ನು ದೂಡಿಸಿಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ. ಇದರಿಂದ ನಮ್ಮ ತಂದೆ ತನ್ನ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನೇ ನಂಬಿ ಯುದ್ಧ ಓಡಿರುವಾಗ ಆತನ ಕಾರ್ಯಗಳು ನನ್ನಿಂದ ಸಾಧಿಸಬೇಕಾಗಿರುವಾಗ ನೀನು ಏಕಮ್ಮ ಸುಮ್ಮನಾದೆ? ಕುಮಾರ, ಹೋಗಲಿ ಕಂದ. ಯುದ್ಧರಂಗದಲ್ಲಿ ಪಾಂಡವರೇನಾದರೂ ಸಿಕ್ಕಿದರೆ ಅವರನ್ನು ಉಳಿಸು ಕಂದ, ಅವರನ್ನು ಉಳಿಸು. ಅಮ್ಮ, ಯಾರನ್ನು ಬೇಕಾದರೂ ಉಳಿಸುವೆನೋ, ಆದರೆ ಹಾ ಪರಮ ವೈರಿಯಾದ ಅರ್ಜುನ ಮಾತ್ರ ಉಳಿಸಲಾರೆ. ಅರ್ಜುನ ಮೇಲೆ ಇಷ್ಟೊಂದು ದ್ವೇಷ ಬೇಕಿ ಕಂದ? ಅರ್ಜುನ ಮೇಲೆ ಇಷ್ಟೊಂದು ದ್ವೇಷ ಬೇಕಿ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಈಗ ನನ್ನ ಜನ್ಮ ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ಒಂದು ವೇಳೆ ನನ್ನಿಂದನೇ ಅರ್ಜುನನೇ ಮೃತಪಟ್ಟರು, ನಿನಗೆ ಐವರು ಮಕ್ಕಳು ಉಳಿದೇ ಉಳಿಯುವರು. ಚಿಂತಿಸಬೇಡ ತಾಯಿ, ಚಿಂತಿಸಬೇಡ. ಹೋಗಲಿ ಕಂದು, ಹೆಚ್ಚಿಗೆ ಹೇಳಿ ನಿನ್ನನ್ನು ತೊಂದರೆ ಪಡಿಸಲ್ಲ. ಕುಮಾರ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಯಾಕಂದ? ಅದೇನ್ ಹೇಳು ತಾಯಿ? ಸತ್ಯವಾಗಿಯೂ ನಡೆಸಿಕೊಡುವೆಯ? ಎತ್ತ ಕರುಳಿನ ಬಾಧೆಯನ್ನು ನಾವಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾಬಿಡಲಲ್ಲೆ, ಕಟ್ಟ ಕಡೆಯೋಳ್ ಧರ್ಮದಾದಿಗೆ ನಾ ಕಾಲಿಡಲಲ್ಲೆ. ಇದೋ ಕೊಡುವೆನು ಪಾಶಯನು ಬಿಡು ಚಿಂತೆಯ ಜನನೀ. ಆಯಸ್ಸಿದರೂ ಎಲ್ಲಿಯಾದರೂ ಬದುಕಿಕೊಳ್ಳಿ, ಹೆತ್ತ ತಾಯಿಯಾದ ನನಗೆ ಅದೇ ತಾನೇ ಸಂತೋಷ. ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ, ಪುನಃ ತೊಡಬೇಡ. ಸುಯೋಧನ, ಈಗಲೀಗ ಕೆಟ್ಟೆ ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನಲ್ಲ. ಈಗ ಎತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು
ವಾಗ್ದಾನ ಪಡೆದಳು. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ನಮ್ಮಿಬ್ಬರ ಕುಮಾರ. ನಿನ್ನ ಮಾತಿಗೆ ಕಂದ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಂದೆ. ಅಮ್ಮ ಅಮ್ಮ ಸಂದೇಹವ ಬಿಡುವಮ್ಮ, ಈ ಕರ್ಣನ ಬಾಜಯ ಕೇಳಮ್ಮ. ಸಂದೇಹವ ಬಿಡುವಮ್ಮ, ನಡೆಯುವುದೊಂದೇ ಬಾಣದ ಗುರಿಯು, ತೊಡುವುದೆಲ್ಲ ನಾ ಮತ್ತೊಂದ. ನಡೆಯುವುದೊಂದೇ ಬಾಣದ ಗುರಿಯು, ತೊಡುವುದೆಲ್ಲ ನಾ ಮತ್ತೊಂದ. ಮುಗಿಲ ಹಿಡಿದು ಬರಲಿ, ಏ ದರೆಯೋ ಬೆಲೆ ಕೊಲ್ಲಲಿ. ಮೊಗಿಲ ಹಿಡಿದು ಬರಲಿ, ಈ ದರೆಯೋ ಬೆಲೆ ಕೊಲ್ಲಲಿ. ಎಟ್ಟಾಳ ತಪ್ಪೆ ನಮ್ಮ, ನನ್ನಾಳ ಸತ್ಯವಮ್ಮ. ಬಿಡು ಚಿಂತೆಯ ದಿನನಿ ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವನ್ನು ಫಲಿಸಿತು. ನೀನು ಹೋಗಿ ಬಾ ತಾಯಿ. ಆಗಲಿ ಕಂದ. ಅಮ್ಮ ನಿಲ್ಲು. ಕುಮಾರ ಕಂದ ಎತ್ತ ತಾಯಿ. ಪ್ರಥಮ ದರ್ಶನವಾಯಿತು. ಕುಮಾರ ಕಂದ, ನಿನ್ನ ಮರದ ಅಭಿಪ್ರಾಯವು ನಾನು ಬಳ್ಳಿ, ಅದೇನೆಂದು ಹೇಳು ಕಂದ. ಕುಮಾರ ಶ್ರೀಕೃಷ್ಣನ ಪಾದದಾಣೆಯಾಗಿ ನಿನ್ನ ಮಾತನ್ನು ನಡೆಸಿಕೊಡುವೆನು ಕಂದ, ನಿನ್ನ ಮಾತನ್ನು ನಡೆಸಿಕೊಡುವೆನು. ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬೇಡ ತಾಯಿ. ಕುಮಾರ ಕಂದ ಏನೆಂದು ಹೇಳಲಿ, ಈ ಧರ್ಮ ಸಂಕಟದಲ್ಲಿ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಪ್ರಪಂಚದಲ್ಲಿ ದೈವ ಬಲ್ಲವಿಲ್ಲದ ಮನುಷ್ಯನು ಬದುಕಿದ್ದು ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷ ಇರುವ ತನಕ ಹೋರಾಡಿ ಹಾ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವ ಇಚ್ಛೆ. ಏ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ವಿಧಿಗೈದ ಮೋಸದಿಂದಾಡು ಗತಿ ನೀನಾದೆ ಜಗದಿ. ವಿಧಿಗೈದ ಮೋಸದಿಂದಾಡು ಎನ್ನಯ್ಯ ಬಾಳು ಕಣ್ಣೀರು ಜಗದಿ, ಪಾಲಿ ಪರಾರೋ ದೀನನ ದಯದಿ. ಎನ್ನಯ್ಯ ಬಾಳೋ ಕಣ್ಣೀರು ಜಗದಿ, ಪಾಲಿ ಪರಾರೋ ದೀನನ ದಯದಿ. ಕೊನೆಗಾಡಿಸಯ್ಯ ಧರ್ಮದ ಬಂಧನ, ಕೊನೆಗಾಡಿಸಯ್ಯ ಧರ್ಮದ ಬಂಧನ. ದಾರಿಯ ಕಾಣದ ಕಂದನ ತರನಾದೆ, ದಾರಿಯ ಕಾಣದ ಕಂದನ ತರನ. ಗತಿ ನೀನಾದೆ ಜಗದಿ, ವಿಧಿಗೈದ ಮೋಸದಿಂದಾಡು ಗತಿ ನೀನಾದೆ ಜಗದಿ. ವಿಧಿಯೇ ಕುಣಿಸಿದೆ ಇದೆಂತಹ ದುಶ್ಶಕ್ತ. ಉದಯ ಗೀತೆ ಮೃತ್ಯುವ ತೋರ್ತ ಸ್ವರದಂತೆ ಕೇಳಿ ಬರುತ್ತಿದೆ.
ಅದರ ಉತ್ಸವಾದ ವೇಣು ವನದಲ್ಲಿ ಭೂಗಿಗಳ ಅಮಂಗಲ ಸ್ವರವೂ ಸಮ್ಮಿಲಿತವಾಗುತ್ತಿರುವುದು. ಈ ಎಲ್ಲ ಪರಂಪರೆಗಳ ಅರ್ಥವೇನು? ಇವು ನನ್ನ ಪುತ್ರನಿ ಯಾವ ವಿಪತ್ತು ಸಂಭವಿಸಬಹುದು? ಹಾ ಈಶ್ವರ, ಈ ಗಾಂಧರ ಲಲಾಟದಲ್ಲಿ ಎಂತಹ ಕರುಣಜನಕ ಕಥೆಯನ್ನು ಬರೆದೆಯೋ ನೀನು. ಅಮ್ಮ ಅಮ್ಮ, ಯಾರು? ಕುಮಾರ್ ಬಾಕಂದ್. ರಾತ್ರಿ ಎಲ್ಲವೂ ನಿದ್ದೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತವಾದ ಪರಂಪರೆಗಳು ನನ್ನ ಕಣ್ಣ ಮುಂದೆ ಬಂದು ನಿಂತಂದು ತೋರುತ್ತಿರುವುದು. ಕಂದ, ನನ್ನ ಈ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ದಯಾಮಯ, ನನ್ನ ಪುತ್ರನಿಗೆ ಯಾವುದೇ ವಿಪತ್ತು ಸಂಭವಿಸದಿರಲಿ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುತ್ತಾಯೆ. ಯುದ್ಧ? ಯುದ್ಧಕ್ಕೆ ನಿನಗೆ ಆಜ್ಞೆಯನ್ನು ಕೊಟ್ಟವರಾದರೂ ಯಾರು ಕುಮಾರ? ಅಮ್ಮ, ಯುದ್ಧದ ಸಲುವಾಗಿ ನಾನು ಯಾರ ಅನುಮತಿಯನ್ನು ಪಡೆಯುವುದಿಲ್ಲ. ಅಲ್ಲದೆ ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಜನನಿ? ತಿಳಿದಿದೆ ಕಂದ, ಅದು ನಿನ್ನ ಡಾಂಬಿಕ ಪ್ರದರ್ಶನ ಪರಮಾವಧಿ ಎಂದು ಪಾಂಡವರನ್ನು ಎದುರಿಸಲು ಆಡುತ್ತಿರುವ ಆಟವೆಂದು ಭಾವಿಸಿದೆ. ಆದರೆ ಧರ್ಮ ನೀತಿ ಮನುಷ್ಯತ್ವಕ್ಕೆ ಜಿಲಾಂಜಲಿ ಇಟ್ಟು ನೀನು ಯುದ್ಧವನ್ನು ಎದುರು ನೋಡುತ್ತಿದ್ದು ನಾನು ತಿಳಿದಿರಲಿಲ್ಲ ಕುಮಾರ, ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧ ಕ್ಷತ್ರಿಯನ ಧರ್ಮ, ಯುದ್ಧ ಮನುಷ್ಯನ ನಾಶ, ನೀತಿಯ ಪ್ರಾಯ, ಧರ್ಮದ ಮಹಾವಿಪ್ಲವ. ಕುಮಾರ, ಈ ಜಗತ್ತನ್ನು ಶಿಕ್ಷಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಕಂದ, ನೀನು ಈ ಯುದ್ಧದ ಚಿಂತೆಯನ್ನು ಬಿಡು. ನಿನ್ನ ಗೃಹದ್ವಾರದಲ್ಲಿ ನಿಂತಿರುವ ಶಾಂತಿ ದೇವತೆಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಕಂದ, ಕೊಡಬೇಡ. ಅಮ್ಮ, ಈ ಅಪೌರುಷ ನುಡಿಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು. ಅಮ್ಮ, 100 ಜನ ವೀರ ಪುತ್ರನೆತ್ತ ವೀರ ಮಾತೆಯಮ್ಮ ನೀನು. ಕೇವಲ ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾದೊಳಾಗಿರುವೆಯ. ಅಮ್ಮ, ಯುದ್ಧ ಕ್ಷತ್ರಿಯ ಧರ್ಮ, ನಾನಾ ಧರ್ಮವನ್ನು ಪಾಲನೆ ಮಾಡುವೆನು, ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುತ್ತಾಯಿ. ಕುಮಾರ್, ಧರ್ಮದ ರಹಸ್ಯವನ್ನು ನೀನಿನ್ನೂ ತಿಳಿದಿಲ್ಲ. ಕುಮಾರ್, ಜನರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವರು, ಆತ್ಮವನ್ನು ಬಲಿಗೊಡುವರು. ಕುಮಾರ್, ಅಮ್ಮ, ನೀನು ದ್ರೌಪದಿಯನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ, ಪಾಂಡವ ರಾಜ್ಯವನ್ನು ಅಪಹರಿಸಿದೆ, ತುಂಬಿದ ರಾಜ್ಯಸಭೆಯಲ್ಲಿ ಈ ದ್ರೌಪದಿ ಎತ್ತರಿಸಿ ನಿನ್ನ ಶೌರ್ಯವನ್ನು ಮೆರೆದೆ. ಸ್ತ್ರೀಯರಲ್ಲೇ ಜನಿಸಿ ಸ್ತ್ರೀಯರಲ್ಲೇ ಪಾಲಿತನಾಗಿ ಸ್ತ್ರೀಯರಿಗೆ ಸಿಗಬೇಕಾದ ಸನ್ಮಾನವನ್ನು ನಿರಾಕರಿಸಿದೆ. ನಿನ್ನಂತಹ ದೂತನು, ನಿನ್ನಂತಹ ನೀಚನು ಧರ್ಮವನ್ನು ತಿಳಿಯುವುದಾದರೂ ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು ಪಾಂಡವರು ಪಾಂಡವರು. ಅಮ್ಮ, ಪಾಂಡವರು ಎಲ್ಲಡಗಿದರು, ನಾ ಬಿಡನು ತಾಯೇ, ನಾ ಬಿಡನು ತಾಯೇ, ನಾ ಬಿಡನು ತಾಯೇ. ಹೆಂಡತಿ ಮಾನವ ರಕ್ಷಿಸಲಾರದ ಬಂಡ ಪಾಂಡವರ ಗುಂಡಿಗೆ ಸೇಣೆ. ಹೆಂಡತಿ ಮಾನವ ರಕ್ಷಿಸಲಾರದ ಬಂಡ ಪಾಂಡವರ ಗುಂಡಿಗೆ ಧರಣಿಗೆ ಅರ್ಪಿಸಿದರ ಏಳು ಮೆರವೆ, ಧರಣಿಗೆ ಅರ್ಪಿಸಿದರ ಏಳು ಮೆರವೆ. ಆ ಪಾಂಡವರು ಎಲ್ಲರಗಿದರು, ಬಿಡಲು ತಾಯೇ, ನಾ ಬಿಡಲು ತಾಯೇ, ನಾ ಬಿಡಲು ತಾಯೇ. ಅಮ್ಮ, ಪಾಂಡವರು ಪಾಂಡವರು ಪಾಂಡವರು. ಆ ಪಾಂಡವರು ಮಾಡಿದ ಧರ್ಮ ಸಮ್ಮತವೇ ಆದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕಾರವಿರಲಿ. ಅಮ್ಮ, ಪತ್ನಿ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತುಕೊಳ್ಳುವುದು ಒಬ್ಬ ಕ್ಷತ್ರಿಯ ಧರ್ಮವಂತಿರಲಿ ತಾಯಿ, ಒಬ್ಬ ಸಾಮಾನ್ಯ ಮಾನವ ಧರ್ಮವೂ ಅಲ್ಲ. ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನಂತಪುರದ ಓರ್ವ ದಾಸಿಗೆ ಆಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯಾ ಜನನಿ? ಏನು ಮಾಡುತ್ತಿದ್ದೆ? ಪಣಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ಪ್ರತಿಕಕ್ಷಿಯಾಗಿ ನಿಂತಿದ್ದರೂ ಲೆಕ್ಕಿಸದೆ ಆ ಅಪಮಾನದ ಪ್ರತಿರೋಧವನ್ನು ಮಾಡಿಯೇ ಎದುರುತ್ತಿದ್ದೆ. ಆದರೆ ಆದರೆ ಆ ಧರ್ಮ ದುರೀಣರಾದ ಪಾಂಡವರು ಮಾಡಿದ್ದೇನು ತಾಯಿ? ಒಬ್ಬ ನಿಸ್ಸಹಾಯಕನು ಒಬ್ಬ ನಿಸ್ಸಹಾಯಕನು ಒಪ್ಪದಂತಹ ತಾಟಸ್ಯ ಬಾಬ. ಅದಕ್ಕಾಗಿ ಅಮ್ಮ ನನಗವರ ಮೇಲೆ ಅಷ್ಟೊಂದು ದ್ವೇಷ,
ಅವರು ಭಾರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಜ್ಞಾತಿಗಳೆಂದು ಅಂಗೀಕರಿಸುವ ಇಚ್ಛೆಯು ನನಗಿಲ್ಲ. ಅವರನ್ನು ಸಮೂಲನವಾಗಿ ನಾಶ ಮಾಡಿ ಸಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರಗೊಳಿಸುವುದೇ ಈ ಯುದ್ಧದ ಉದ್ದೇಶ. ಅಮ್ಮ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುತ್ತಾಯಿ. ಈ ಜಾತಿ ಹಿಂಸೆಗೆ ನನ್ನ ಶುಭ ಕಾಮನೆಗಳು. ಅಷ್ಟೊಂದು ಪ್ರಾಮುಖ್ಯವೇ ಕಂದ, ಆದರೆ ಅದನ್ನು ನೀನು ಹೊಂದಲಾರೆ. ಅಮ್ಮ ಮಾತೃವಾಕ್ಯವನ್ನು ತಿರಸ್ಕರಿಸಿದ ಪಾಪದ ಫಲವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿ, ಯಾವುದರೂ ಚಿಂತೆ ಇಲ್ಲ. ಆ ನನ್ನ ಶತ್ರುಗಳಾದ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡುತ್ತೇನೆ. ಕುಮಾರ ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ಕಂದ ನಿನ್ನ ಮೃತ್ಯುವನ್ನು. ಅಮ್ಮ ಕುಮಾರ ಹಸ್ತಿನವತಿಲಿ ರಕ್ತ ಸಿಂಹಾಸನ ರಕ್ತದ ಮುಳುಗಿನಲ್ಲಿ ಮುಳುಗಿ ಹೋಗುವುದು. ಮುಳುಗನೆ ಹಸ್ತಿನವತಿ ತಮ್ಮ ತಮ್ಮ ಮುತ್ತೈದರು ಮಾಂಗಲ್ಯಸವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ಇಲ್ಲಲಿ ಹಸ್ತಿನವತಿಲಿ ರಕ್ತದ ಕಾಲುವೆಯೇ ಹರಿದು ಹೋಗುವುದು. ಹರಿಯಲಿ. ನೀನೇನು ಮಾನವನು, ಅದು ದಾನವನು. ಅಮ್ಮ ನಾನು ಈ ಕ್ಷಣಕ್ಕೆ ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾದುರ್ಗಾನವ. ಅಯ್ಯೋ ನನ್ನ 101 ಮಕ್ಕಳಲ್ಲಿ ಇವನು ಅತಿ ಪ್ರೀತಿಯಿಂದ ಸಾಕಿದೆ ಸಲುವಿದೆ. ಆದರೆ ಆದರೆ ಈಗ ಇವನು ನನ್ನ ಮಾತನ್ನು ಕೇಳುತ್ತಿಲ್ಲ. ನಾನೇನು ಮಾಡಲಿ, ನಾನೇನು ಮಾಡಲಿ? ಯುದ್ಧಕ್ಕೆ ಹೋಗಿ ಹೋಗುವನೆಂಬ ಹಠವನ್ನು ಹಿಡಿಯುವನು, ಛಲವನ್ನು ಮಾಡುತ್ತಿರುವನು. ಇರಲಿ, ಮಾತೃ ಹೃದಯದಳು ಹರಸಿ ಕಳುಹಿಸುವುದು ನನ್ನ ಧರ್ಮವಲ್ಲವೇ? ಕುಮಾರ ವಾಕಂದ ನನ್ನೆದುರು ಮೊಣಕಾಲೂರಿ ಕುಳಿತುಕು. ಈ ಗಾಂಧರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡಿಯು ಸಹ ವಜ್ರದಿಂದ ಕಠಿಣವಾಗುವುದು. ಪೌರುಷ ಇರತನಕ ಹೋರಾಡು, ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಜಯ ಸಿಗಲಿ. ಹೌದು, ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ಬಣಬಂಧವನ್ನು ನಿರಾಕರಿಸಿ ರಣಕಂಕಣ ತಟ್ಟಿ ನಿಂತಿರುವ ಈ ತಲದಂಕ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಸಾವಕಾಶವೇಕೆ ಬೋರ್ಕರೆಯಲ್ಲಿ ರಣಭೇರಿಗಳು? ಒಳಗಲಿ ರಣಗಾಳೆಗಳು, ಆರಾಡಲಿ ನಮ್ಮ ಸರ್ಪಲಾಂಛನ. ಇಂದಿನ ಮಂಗಳದ ಮುಂಬೆಳಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ ನಾಂದಿ ನಾಂದಿ. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಕ
ಬಂಧ ಪಡೆದ ನಿಂದು ಯಾದವ ಸೈನ್ಯ ಕಂಸ ಮಾಡಿ ಬಿಡುವನೀಗ ಪಾಂಡವ ಸೈನ್ಯ ಕೃಷ್ಣನಿಂದ ಪಡೆದ ನಿಂದು ಯಾದವ ಸೈನ್ಯ ಕಂಸ ಮಾಡಿ ಬಿಡುವನೀಗ ಪಾಂಡವ ಸೈನ್ಯ ಧರ್ಮ ಕ್ಷೇತ್ರ ಅದು ಕುರುಕ್ಷೇತ್ರ ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈಂದ ವಾದಿ ಸಮರ ವೀರರು ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈಂದ ವಾದಿ ಸಮರ ವೀರರು ಭೀಮನನ್ನು ಸೀಳಲೆಂದು ಎಲ್ಲ ತಮ್ಮನು ಹೊರ್ತನ ಶಿರ ಹಾರಿಸುವ ವೀರ ಕರ್ಣನು ತಮ್ಮನು ಮೋರ್ತನ ಶಿರ ಹಾರಿಸುವ ವೀರ ಕರ್ಣನು ಧರ್ಮ ಕ್ಷೇತ್ರ ಅದು ಕುರುಕ್ಷೇತ್ರ ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ ಅದು ಯುದ್ಧ ಕ್ಷೇತ್ರ ಅದು ಸಮರ ಕ್ಷೇತ್ರ. ಹತ್ತು ದಿನದ ಘೋರಯುದ್ಧದಲ್ಲಿ ತರುವಾಯಿ ಎಂಬ ಭೀಷನು ಪರಾಜಿತನಾದನು. ವಿಜಯ ಸೂರ್ಯ ಉದಯನಾದಂತೆ ಭಾವಿಸಿದ ದ್ರೋಣ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣಾಚಾರ್ಯರೇ ಧನುರ್ದರ್ಶಿಯಾಗಿ ನಿಂತಿರುವರು. ಅವರನ್ನ ಭೇದಿಸಿ ಮುನ್ನುಗ್ಗಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆನು. ಇಲ್ಲಿ ಈಗ ಕೃಷ್ಣಾರ್ಜುನರು ಇದ್ದಿದ್ರೆ ಚೆನ್ನಾಗಿರುತ್ತಿತ್ತು. ಕೃಷ್ಣಾರ್ಜುನರು ಯುದ್ಧ ಭೂಮಿಯಲ್ಲಿ ಮತ್ತೊಂದು ಪಾರ್ಶ್ವದಲ್ಲಿ ಸಂಸದರೊಡನೆ ಕಾದಾಡುತ್ತಿರುವರು. ಬೇಗ ಹಿಂತಿರುಗುವ ಸಂಭವವಿಲ್ಲ. ಈಗ ಇದರ ಉಪಾಯವೇನು ತಮ್ಮ? ನಾವು ಜಾಗೃತೆಯಾಗಿ ಒಂದು ಉಪಾಯವನ್ನು ಹುಡುಕಲೇಬೇಕು, ಇಲ್ಲವಾದರೆ ಪರಾಜಯವು ಖಂಡಿತ. ಇದೆಂತ ಮಾತು ದೊಡ್ಡಪ್ಪ, ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಕೈಯಲ್ಲಿ ಈ ಖಡ್ಗ ಇರುವಾಗ, ನನ್ನ ಪೂಜ್ಯ ತಂದೆಯು ಕಬ್ಬಿದ್ದವು ಇದ್ದ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರು ಅಪಜೀವಿ, ಈಗ ನಮಗೆ ಒದಗಿರುವ ಅಂತ ಆಪತ್ತಾದರೂ ಏನು? ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ಬಿಡೈ ಚಿಂತೆಯನ್ನು ಬಿಡೈ ಚಿಂತೆಯನ್ನು ತಡವು ಮಾಡದೆ ಕೊಡು ಅಭಯ. ಬಿಡೈ ಚಿಂತೆಯನ್ನು ಬಿಡೈ ಚಿಂತೆಯನ್ನು ತಡವು ಮಾಡದಿರಗೆ ಕೊಡು ಅಭಯ. ತಂದೆ ಮಾತನ ದಯವೊಂದಿರಲಿ, ಇಂದಿರೇಶನೇ ತಾನೇ ಬರಲಿ. ಮಾತನ ದಯವೊಂದಿರಲಿ, ನಿರೇಶನೇ ಬಂದೇ ಬರಲಿ. ಬಂದ ಮುಗಿಗಳ ಬಂದು ಸಿಗಲೇ ಒಂದೇ ಬಾಲದಿ. ಬಂದ ಮುಗಿಗಳ ಬಂದು ಸಿಗಲೇ ಒಂದೇ ಬಾಣದಿ. ಕೊಂದು ಬಿಡಲು ಬಿಡ ಚಿಂತೆಯನ್ನು ಬಿಡ ಚಿಂತೆಯನ್ನು ನನವು ಮಾಡಲು ಕೊಡು ಅಭಯ. ಈಗ ವೇದಿಸಿ ಕಡಿದು ವೈರಿಗಳ ಸಿರಗಳಲ್ಲೆಲ್ಲ ಈಗ ಭೇದಿಸಿ ಕಳಿದು ವೈರಿ ಕಳಿಸಿದ ಕಣದೊಳಗೆ ಕಣ ಕಿಟರೆ ಕಣದೊಳಗೆ ಕಣ ಕಿಟರೆ ಕುಮಾರ ಅಭಯ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಇದೆ ಅಷ್ಟಪಿತ. ನಾನು ಆ ವ್ಯೂಹವನ್ನು ಭೇದಿಸುವನು, ಅದಕ್ಕಾಗಿಯೇ ನಿಮ್ಮ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದಿದ್ದು. ಬಾಪು ಅಭಿಮಾನಿಯು ಬಾಪು, ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಕುಮಾರ, ನಿನ್ ಈ ಕೆಲಸ ನಿನ್ನಿಂದ ಆಗತಕ್ಕದ್ದು ಮಗು. ದೊಡ್ಡಪ್ಪ, ನಾನು ಚಿಕ್ಕವನೊಂದು ಹಿರಿಯುತ್ತ ಹೇಳುತ್ತಿರುವೆಯ. ನಿನ್ನ ಮುಂದೆ ಇರುವ ಈ ಪಾರ್ಥಿವ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಕಾತ್ರ ತೇಜದ ಚಿರಪ್ರಕಾಶದಿಂದ ಜರ್ಜಲಮಾನವನಾಗಿ ಬೆಳಗುತ್ತಿರುವುದು, ಸಾಹಸ ಪ್ರಭಾಪಾಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿರುವುದು, ಅದು ನನ್ನ ಮಹಾತ್ಮ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತರದೂಗಲಿ. ವೀರ ಪಶುವಾದ ಸುಭದ್ರೆಯು ಆನಂದಾಶ್ರವು ಸುರಿಸಲಿ. ಯೋಗ್ಯಾಸ್ತ್ರವು ದೊರೆದಾಗ ಧೈರ್ಯದಿಂದ ಹೋರಾಡಿ ಕೀರ್ತಿ ಗಳಿಸುವುದು ನಮ್ಮ ಕರ್ತವ್ಯದ ನಿಯಮ. ಮರಣ ಗೆದರಿ ಶತ್ರುಗಳ ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ
ಅಡಿಗೆ ಮನೆಯಲ್ಲಿ ಕುಳಿತು ಕಾಯಿ ಪಲ್ಯಗಳನ್ನು ಕತ್ತರಿಸುವುದಕ್ಕಲ್ಲ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಚಕ್ರವ್ಯೂಹವನ್ನು ಬೇಸು ಉಪಯೋಗ ಕಲಿತಿರುವನು. ಈಗ ಅವರ ಉಪಯೋಗಕ್ಕೆ ಅವಕಾಶ ದೊರೆತಂತಿದೆ, ಇದನ್ನು ವ್ಯರ್ಥ ಮಾಡಬಿಡುತ್ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವರಿ ಪಾತ್ರನ ಮಗನು ಪಾತ್ರನಂತೆ ಪರಾಕ್ರಮಶಾಲ ಎಂಬುದನ್ನು. ಅಗ್ರಜ, ಅನಿರೀಕ್ಷಿತವಾಗಿ ಒದಗಿದ ಈ ಸಮಯವನ್ನು ಬಿಡುವುದು ಉಚಿತವಲ್ಲ. ಅಭಿಮಾನಿಯು ಚತುರ್ವ್ಯೂಹವನ್ನು ಭೇದಿಸಿ ದೊಡದೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನ ಮಾಡುವೆವು. ಸಹೋದರ, ನಿನ್ನ ಇಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವನು. ಈ ಇವನನ್ನು ಒಂದು ಕ್ಷಣವು ಬಿಟ್ಟಿರಲಾರದು. ಅಭಿಮಾನ್ಯು, ಹೋಗು, ಜಯಸೇನಾಗು. ದೊಡ್ಡಪ್ಪ, ನಿಮ್ಮೆಲ್ಲ ಆಶೀರ್ವಾದವು ನನ್ನ ವಜ್ರದ ಕವಚದಿಂದ ರಕ್ಷಿಕೊಂಡಿರುವಾಗ ಭಯವಿನ್ನೆಲ್ಲ ಜಯಿಸಿವೆ. ವೈರಿಗಳ ಪರಿಪರಿಯಿಂದಲೇ ಪರಿಪರಿಯಿಂದಲೇ ನರಾದ ಮರ ದೊರೆಗಳು ಜಯಿಸಿವೆ. ವೈರಿಗಳ ದೊರೆಗಳು ಜಯಿಸಿವೆ. ವೈರಿಗಳ ದೊರೆಗಳು ಜಯಿಸಿವೆ. ವೈರಿಗಳ